ನಮಸ್ಕಾರ, ಇದನ್ನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗೆ. 2024 ಲೋಕಸಭಾ ಚುನಾವಣೆಯ 6 ಹಂತಗಳ ಮತದಾನ ಮುಗಿದಿದೆ. ಕೊನೆಯ ಹಂತದ ಮತದಾನ ಮಾತ್ರ ಬಾಕಿ ಇದೆ. ಎಲ್ಲ ಜನರ ನಿರೀಕ್ಷೆ ಈಗ 4 ಫಲಿತಾಂಶದ ಮೇಲಿದೆ. ಮತ್ತೆ ಮೋದಿ ಅಧಿಕಾರಕ್ಕೆ ಹಿಡಿತಾರೋ ಅಥವಾ ಈ ಬಾರಿ ಅವರನ್ನು ಸೋಲಿಸುವ ಮೂಲಕ ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಕುತೂಹಲ ಎರಡರಲ್ಲಿ ಮೂಡಿದೆ. ಈ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಬಿ ಸಿ ಬಸವರಾಜ್ ಅವರು. ಬಸವರಾಜ್ ಅವರು ಜಾಗೃತ ಕರ್ನಾಟಕದ ರಾಜ್ಯ ಸಂಚಾಲಕರು. ಅವರು ಈಗಾಗಲೇ ದೆಹಲಿ, ಹರಿಯಾಣ ಮತ್ತು ಪಂಜಾಬ್, ಉತ್ತರ ಪ್ರದೇಶ ಪ್ರವಾಸ ಮುಗಿಸಿ ಬಂದಿದ್ದಾರೆ. ಈ ಚುನಾವಣೆಯಲ್ಲಿ ಈ ಪ್ರವಾಸದ ಅವರ ಅನುಭವದ ಕಥನಗಳನ್ನು ನಾವು ಇಲ್ಲಿ ಕೇಳೋಣ. ನಮಸ್ಕಾರ ಬಸವರಾಜ್. ನಮಸ್ಕಾರ. ಈ ಚುನಾವಣೆ 6 ಹಂತದ ಮತದಾನ ಮುಗಿದಿದೆ. 6ನೇ ಹಂತದ ಮತದಾನಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ, ದೆಹಲಿ, ಹರಿಯಾಣ, ಪಂಜಾಬ್. ದೆಹಲಿಯಲ್ಲಿ ಪ್ರಥಮ ಬಾರಿ ನಾವು ದೆಹಲಿಯನ್ನು ಚೂಸ್ ಮಾಡ್ಕೊಳ್ಳೋಣ. ದೆಹಲಿ ಹೇಗೆ ಇತ್ತು ಚುನಾವಣೆ? ಜನರ ಒಲವು ಯಾವ ಕಡೆ ಕಂಡು ಬರ್ತಾ ಇತ್ತು? 6ನೇ ಹಂತದ ಮತದಾನ ನಡೆದಿದ್ದು ದೆಹಲಿ ಮತ್ತು ಹರಿಯಾಣದಲ್ಲಿ. ಪಂಜಾಬ್ದು 7ನೇ ಹಂತದಲ್ಲಿ ಒಂದನೇ ತಾರೀಕು ನಡೀತಾ ಇದೆ. ದೆಹಲಿನಲ್ಲಿ ನಾವು ಕೆಲವರು ಜನಸಾಮಾನ್ಯರನ್ನ ಮಾತಾಡ್ಸಿದ್ದೀವಿ, ಮತ್ತು ಕೆಲವರು ಆ್ಯಕ್ಟಿವಿಸ್ಟ್ಗಳನ್ನ ಸ್ವಲ್ಪ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿರೋರನ್ನು ಮಾತಾಡ್ಸಿದ್ದೀವಿ. ಒಟ್ಟಾರೆ ದೆಹಲಿಯಲ್ಲಿ ಇರ್ತಕ್ಕಂಥ 7 ಕ್ಷೇತ್ರಗಳಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋರು ಕಡಿಮೆ. ಒಟ್ಟಾರೆ ಎಲ್ಲ ಕಡೆ ಏನಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು 2 ಕ್ಷೇತ್ರಗಳ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಒಂದು ಕನ್ಯಾಕುಮಾರ್ ಸ್ಪರ್ಧಿಸಿರ್ತಕ್ಕಂಥ ನಾರ್ತ್ ಈಸ್ಟ್ ದೆಹಲಿ ಕ್ಷೇತ್ರ, ಅಲ್ಲಿ ಕನ್ಯಾಕುಮಾರ್ ಗೆಲ್ತಾನೆ, ಅದರಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅಂತ. ಇನ್ನೊಂದು ಚಾಂದಿನಿ ಚೌಕ್ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಗೆಲ್ಲತ್ತೆ ಅಂತ. ಅದು ಬಿಟ್ಟರೆ ಇನ್ನೊಂದ್ರ ಬಗ್ಗೆ ಸ್ಪಷ್ಟವಾಗಿ ಸ್ವಲ್ಪ ಹೇಳ್ತಾ ಇರ್ತಕ್ಕಂಥದ್ದು ಸೋಮನಾಥ್ ಭಾರತಿ ಅವರು ಆಮ್ ಆದ್ಮಿ ಪಾರ್ಟಿ ನ್ಯೂ ದೆಹಲಿ ಕ್ಷೇತ್ರ. ಈ 3 ಕ್ಷೇತ್ರಗಳಲ್ಲಂತೂ ಇಂಡಿಯಾ ಅಲಯನ್ಸ್ ಏನಿದೆ ಗೆಲ್ಲತ್ತೆ. ಇನ್ನೂ 1-2 ಕ್ಷೇತ್ರಗಳಲ್ಲಿ ಗೆಲ್ಲೋ ಅವಕಾಶ ಇದೆ. ಸೊ ಕನಿಷ್ಠ 3-5 ಕ್ಷೇತ್ರಗಳಲ್ಲಿ ಇಂಡಿಯಾ ಅಲಯನ್ಸ್ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಅಲ್ಲಿಯ ಲೋಕಲ್ ಜನರನ್ನು ಮಾತಾಡಿಸಿದಾಗ ಕಂಡು ಬಂದಂಥ ವಿಷಯ. ಬಟ್ ಒಂದು ಅನ್ಸುತ್ತೆ ನಮಗೆ, 2009 ಎಲೆಕ್ಷನಲ್ಲಿ UPA 7-7 ಸೀಟುಗಳನ್ನು ಗೆದ್ದುಕೊಂಡಿತ್ತಲ್ಲ. 2014-19 ಅದು ರಿಪೀಟ್ ಆಗುವ ಮೂಲಕ ಮೋದಿ BJP ನೇತೃತ್ವದ ಸರ್ಕಾರ 7-7 ಸೀಟುಗಳನ್ನು ಗೆದ್ದುಕೊಂಡಿತ್ತು. ಆಮೇಲೆ ಆಮ್ ಆದ್ಮಿ ಅಷ್ಟೆಲ್ಲ ಮೆಜಾರಿಟಿ ಬಂದರೂ ಸಹಿತ ವಿಧಾನಸಭೆಯಲ್ಲಿ, ಪಾರ್ಲಿಮೆಂಟಲ್ಲಿ ಅವ್ರು 1 ಸೀಟನ್ನು ಗೆಲ್ಲಕ್ಕೆ ಆಗ್ತಾ ಇರಲಿಲ್ಲ ಡೆಲ್ಲಿಯಲ್ಲಿ. ಅಂದರೆ ಚೋಟಿಗೆ ಆಪ್, ಬಡೇಕೆಲೆ ಬಾಪ್ ಅನ್ನೋ ಹಾಗೆ ಇಲೆಕ್ಷನ್ ನಡೀತಾ ಇತ್ತು. ಈ ಬಾರಿ ಆ ಬದಲಾವಣೆ ಕಾರಣ ಅರವಿಂದ್ ಕೇಜ್ರಿವಾಲ್ ಅನ್ನು ಕೊನೆ ಕ್ಷಣದಲ್ಲಿ ಜೈಲಿಗೆ ಹಾಕಿರೋದು, ಅಥವಾ ಇಂಡಿಯಾ ಬ್ಲಾಕ್ ಮತ್ತು ಅವರು ಕಾಂಗ್ರೆಸ್ ಮತ್ತು ಆಪ್ ಇಬ್ಬರು ಅಲಯನ್ಸ್ ಆಗಿ ಬಂದಿರೋದು ಏನು ಕಾರಣ ಅನ್ಸುತ್ತೆ? ಅಥವಾ ಮೋದಿಯ ಜನಪ್ರಿಯತೆ ಕುಸಿತಾ ಇದೆಯೋ, ಬೆಲೆ ಏರಿಕೆ, ನಿರುದ್ಯೋಗ ಬಿಸಿ ತಟ್ಟಿದೆಯೋ, ಇದೆಲ್ಲದರ ಕಾಂಬಿನೇಷನ್ನು ಕಾಣಿಸ್ತಾ ಇದೆ. ಅಲ್ಲಿಯ ಜನಸಾಮಾನ್ಯರ ಹತ್ರ ಮಾತಾಡಿದಾಗ ಕೆಲವರು ಅಂದರೆ ಪಕ್ಕಾ BJP ಓಟು, ಮೋದಿ ವೋಟರ್ಸ್ ಅಂದ್ಕೊಂಡಿರೋರು ಕಂಪ್ಲೀಟಾಗಿ ಮೋದಿ ಪರವಾಗಿ BJP ಪರವಾಗಿ ಮಾತಾಡ್ತಾರೆ. ಇನ್ನು ಕೆಲವರು ಕಂಪ್ಲೀಟ್ ಆಪೋಸಿಟ್ ಇರ್ತಕ್ಕಂಥವರು ಕೇಜ್ರಿವಾಲ್ ಪರವಾಗಿ, ಆಮ್ ಆದ್ಮಿ ಪರವಾಗಿ, ಕಾಂಗ್ರೆಸ್ ಪರವಾಗಿ ಒಂದು ಮಟ್ಟಿಗೆ ಹೆಚ್ಚು ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪರವಾಗಿ ಮಾತಾಡ್ತಾರೆ. ಮಧ್ಯದಲ್ಲಿರ್ತಕ್ಕಂಥ ಕೆಲವ್ರನ್ನ ಆ ಕಡೆನಿಲ್ಲ ಈ ಕಡೆನಿಲ್ಲ ಅಂಥವ್ರನ್ನ ಕೇಳಿದಾಗ ಅವರು ಒಟ್ಟು ಮಾತುಕತೆಯಲ್ಲಿ ಬಂದಿರತಕ್ಕಂಥ ಇದೇನೆಂದರೆ, ಮೊದಲಿಂದ ದೆಹಲಿನಲ್ಲಿ, ಅದರಲ್ಲೂ 2014 ಈಚೆಗೆ ಡೆಲ್ಲಿಗೆ ಆಮ್ ಆದ್ಮಿ ಪಾರ್ಟಿ, ಡೆಲ್ಲಿಗೆ ಕೇಜ್ರಿವಾಲ್, ದೇಶಕ್ಕೆ ಮೋದಿ ಅನ್ನೋ ಒಂದು ಭಾವನೆಯಲ್ಲಿ ಅವರು 70 ಸೀಟಲ್ಲಿ 67 ಸೀಟನ್ನ ಗೆಲ್ಲಿಸುವಷ್ಟು ಆಮ್ ಆದ್ಮಿಗೆ ಸಪೋರ್ಟ್ ಮಾಡಿದ್ದಾಗಲೂ, ಮತ್ತು 2019 ಎಲೆಕ್ಷನ್ನಲ್ಲಿ 70-63 ಸೀಟನ್ನ ಗೆಲ್ಲಿಸುವಷ್ಟು ಆಮ್ ಆದ್ಮಿಗೆ ಸಪೋರ್ಟ್ ಮಾಡಿದ್ದಾಗಲೂ ಕೂಡ ಲೋಕಸಭೆಯಲ್ಲಿ 7-7 BJP ಗೆಲ್ಲಿಸಿದ್ರು. ಅಂದರೆ ಒಟ್ಟು ಅಲ್ಲಿ ಭಾವನೆಗಳಿದ್ದಿದ್ದು ಅಲ್ಲಿಯ ಜನರ ಪ್ರಕಾರ, ಮತ್ತು ಹೊರಗಡೆನೂ ಗೊತ್ತಿದೆ ಇದು. ಅಂದರೆ ದೆಹಲಿಗೆ ಕೇಜ್ರಿವಾಲ್, ದೇಶಕ್ಕೆ ಮೋದಿ ಅನ್ನೋ ಭಾವನೆ ಇತ್ತು. ಆದರೆ ಈ ಚುನಾವಣೆಯಲ್ಲಿ 2-3 ಫ್ಯಾಕ್ಟರು ಆ ಒಂದು ಇದನ್ನು ಚೇಂಜ್ ಮಾಡಿರೋ ಥರ ಕಾಣಿಸ್ತಿದೆ. ಮೊದಲನೇ ಫ್ಯಾಕ್ಟರು ಬೇರೆ ಎಲ್ಲ ಕಡೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ಸಮಸ್ಯೆ ಬಾಧಿಸಿರೋ ಥರ ದೆಹಲಿನಲ್ಲೂ ಆ ಒಂದು ಸಮಸ್ಯೆಗಳು ಬಾಧಿಸಿದೆ. ಮತ್ತು ಒಟ್ಟಾರೆ ಮೋದಿಯವ್ರ ಬಗ್ಗೆ ಒಂದು ಮಟ್ಟಿನ ಭ್ರಮ ನಿರಸನ, ಕಂಪ್ಲೀಟ್ ಭ್ರಮ ನಿರಸನ ಇನ್ನೂ ಆಗಿಲ್ಲ. ಬೆಲೆ ಏರಿಕೆ ಕಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಎಲ್ಲ ರೀತಿಯೂ ಅಲ್ಲಿ ಎಲ್ಲ ಕಡೆ ಇರೋ ಥರ ಅಲ್ಲೂ ಭಾವನೆ ಇದೆ. ಒಂದು ಇನ್ನೊಂದು ಕೇಜ್ರಿವಾಲ್ರವ್ರನ್ನ ಅರೆಸ್ಟ್ ಮಾಡಿಸಿದ್ದು, ಅಂದರೆ ಭಾರತದ ಇತಿಹಾಸದಲ್ಲಿ ಸಿಟ್ಟಿಂಗ್ CMನ ಅರೆಸ್ಟ್ ಮಾಡಿಸಿದ್ದು ದೆಹಲಿಯ ಜನರಿಗೆ. ಅಂದರೆ ಆಮ್ ಆದ್ಮಿ ಪಾರ್ಟಿಗೆ ವೋಟ್ ಹಾಕ್ಕೊಂಡು ಅಸೆಂಬ್ಲಿಯಲ್ಲಿ, ಲೋಕಸಭೆಯಲ್ಲಿ BJP ಯಾರು ವೋಟ್ ಹಾಕ್ತಿದ್ದಂಥ ಹಲವಾರು ಜನರಿಗೆ ಅದು ಆ್ಯಕ್ಚುಲಿ ಒಂಥರ ಬೇಜಾರಾಗಿದೆ, ಶಾಕ್ ಆಗಿದೆ. ಯಾಕೆ ಅಂತಂದರೆ ಮೇಲ್ನೋಟಕ್ಕೆ ಎವಿಡೆನ್ಸ್ ಇಲ್ಲ ಅನ್ನೋದೊಂದು, ಮತ್ತು ಕೇಜ್ರಿವಾಲ್ ಸಹಜವಾಗಿ ಜನರ ಮನಸ್ಸಿನಲ್ಲಿ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ಅಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಅರೆಸ್ಟ್ ಮಾಡಿದ್ರೂ ಏನೇ ಮಾಡಿದರೂ ಕೂಡ ಜನರೂ ಕೂಡ ಎವಿಡೆನ್ಸು ಕೊಟ್ಟಿಲ್ಲ, ಮತ್ತು ಜನರು ಕೂಡ ಅದನ್ನು ನಂಬಕ್ಕೆ ತಯಾರಿಲ್ಲ. ಈ ಒಂದು ಕಾರಣದಿಂದನೂ ಆ ಸಿಂಪತಿ ಫ್ಯಾಕ್ಟರು ಕೇಜ್ರಿವಾಲ್ ಪರವಾಗಿ ಕಾಣಿಸ್ತಿದೆ. ಈ ಚುನಾವಣೆಗೆ ಮೊದಲು ತಾವು ಆಯ್ಕೆ ಮಾಡಿದ ನಾಯಕನನ್ನು ಒಂದು ಕೇವಲ ವೆಂಡೆಟ ಪೊಲಿಟಿಕ್ಸ್ಗಾಗಿ BJP ಅವ್ರು ಬಂಧಿಸಿರೋ ಅನ್ನೋ ಒಂದು ಮಾತು ಕೇಜ್ರಿವಾಲ್ಗೆ ಅನುಕೂಲವಾಗಿ ಕಂಡು ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂದರೆ ಸಿಂಪತಿ ಕೇಜ್ರಿವಾಲ್ ಕಡೆಗೆ ಟರ್ನ್ ಆಗಿದೆ. ಅದೇನಾಗಿದೆ ಅಂತಂದರೆ ಬೆಲೆ ಏರಿಕೆ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು,
ಮೋದಿನೊಂದಕ್ಕೆ ಲಿಂಕ್ ಮಾಡಿಕೊಂಡಿಲ್ಲ ಅಂದರೂ ಕೂಡ ಆ ಸಮಸ್ಯೆಗಳ ಜೊತೆಗೆ ಕೇಜ್ರಿವಾಲ್ ಮೇಲೆ ಅರೆಸ್ಟ್ ಮಾಡಿಸಿ, ಕೇಜ್ರಿವಾಲ್ನ ಅರೆಸ್ಟ್ ಮಾಡಿಸಿದ್ದು ಸಿಂಪತಿ ಫ್ಯಾಕ್ಟ್ರು ಕೇಜ್ರಿವಾಲ್ ಕಡೆಗೆ ಆ್ಯಡ್ ಆಗಿ ಒಂದು ಮಟ್ಟಿನ ಮಾಡಿದ ತಪ್ಪು ಇದು ಮೋದಿಯವರು ಅನ್ನೋದು ಈ ಎಲ್ಲ ಮಿಕ್ಸ್ಡ್ ಫೀಲಿಂಗಿಂದ, ಈ ಎಲ್ಲ ಮಿಕ್ಸ್ಡ್ ಫ್ಯಾಕ್ಟರ್ಸಿಂದ ಒಟ್ಟಾರೆಯಾಗಿ ಏನಾಗಿದೆ ಅಂತಂದರೆ ಅನಾಯವಾಸವಾಗಿ ಏಳ್ಕೇಳ್ನೂ ಬಿಜೆಪಿಗೆ ಆಗ್ತಿದ್ದಂಥ ಜನ ಒಂದು ಮಟ್ಟಕ್ಕೆ ಆಪ್ ಮತ್ತು ಕಾಂಗ್ರೆಸ್ ಕಡೆ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಮಾತಾಡಿಸ್ದಂಥ ಲೋಕಲ್ ಜನ ಜನರಲ್ ಆಗಿ ಹೇಳ್ತಿದ್ದಿದ್ದು ಮೊದಲು ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾರೆ, ಈಗ 50-50 ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಕನಿಷ್ಠ 3-5 ತಾವೇ ಮಾಡಿದ ತಪ್ಪಿನ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಚೆಲ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಬಿಜೆಪಿ ಅವರು. ಇನ್ನೊಂದು ಇಂಪಾರ್ಟೆಂಟ್ ಕ್ಷೇತ್ರ ಅಂದರೆ ಅಲ್ಲಿ ದೆಹಲಿಯ ನಾರ್ತ್ ಈಸ್ಟ್ ಕ್ಷೇತ್ರ, ಇಬ್ಬರು ಬಿಹಾರಿಗಳು ಫೈಟ್ ಮಾಡ್ತಾ ಇದ್ದಾರೆ, ಒಬ್ಬರು ಮನೋಜ್ ತಿವಾರಿ ಭೋಜ್ಪುರಿಯ ಸೂಪರ್ ಸ್ಟಾರ್, ಇನ್ನೊಂದು ಕಡೆ ಕನ್ನಯ್ಯ ಕುಮಾರ್ ಅದೇ ಜೆ ಎನ್ ಯು, ಆ ಏನು ಆ ಕ್ಷೇತ್ರದ ಒಳಗಡೆ ಬರುತ್ತೆ. ಜೆ ಎನ್ ಯು ಇಂದ ವಿದ್ಯಾರ್ಥಿ ಸಂಘಟನೆಯಿಂದ ಬಂದವರು, ಮೊದಲು ಎಡಪಂಥದಿಂದ ಬಂದವರು, ಈಗ ಕಾಂಗ್ರೆಸ್ನ ಹುರಿಯಾಳಿಯಾಗಲಿ ನಿಂತಿದ್ದಾರೆ. ಅವರಿಬ್ಬರು ನೋಡೋ ಕಾಂಪಿಟೇಷನ್ ಹೇಗೆ ಕಾಣಿಸ್ತಾ ಇದೆ, ಕನ್ನಯ್ಯಗೆ ಎಷ್ಟು ಅವಕಾಶ ಇದೆ ಅಂತ ಅನ್ಸುತ್ತೆ? ಅಲ್ಲಿ ತುಂಬ ಕ್ಲೋಸ್ ಫೈಟ್ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ನಾವು ಹಲವಾರು ಮಂದಿ ಜನಸಾಮಾನ್ಯರನ್ನ, ಟ್ಯಾಕ್ಸಿ ಡ್ರೈವರ್ಸು ಮತ್ತು ಶಾಪ್ ಓನರ್ಸು, ಶಾಪ್ ಸಣ್ಣ ಪುಟ್ಟ ಶಾಪ್ ನಡೆಸ್ತೀವಿ, ಈ ಥರದವ್ರನ್ನ ಹೆಚ್ಚು ಮಾತಾಡಿಸಿದಾಗ ಅಲ್ಲಿ ಕ್ಲೋಸ್ ಫೈಟ್ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದರೆ ದೇರ್ ಇಸ್ ಸಮ್ ಎಡ್ಜ್ ಫಾರ್ ಕನ್ನಯ್ಯಕುಮಾರ್. ಅದಕ್ಕೆ ಒಂದು ಅಡ್ವಾಂಟೇಜ್ ಕೂಡ ಇದೆ, ಒಂದು ಯುವಕರ ಮಧ್ಯೆ ಒಂದು ಕನ್ನಯ್ಯಕುಮಾರ್ ಪಾಪ್ಯುಲಾರಿಟಿ. ಮತ್ತೊಂದು ಕನ್ನಯ್ಯಕುಮಾರ್ಗೆ ಅಲ್ಲಿ ಅಡ್ವಾಂಟೇಜ್ ಇರತಕ್ಕಂಥದ್ದು, ಆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮುಸ್ಲಿಂ ಪಾಪ್ಯುಲೇಷನ್ನು 20%ಗಿಂತ ಜಾಸ್ತಿ. ಸೊ ಅಲ್ಲೇ ಡೆಲ್ಲಿ ರೈಯೋಟ್ಸು ತುಂಬ ಜಾಸ್ತಿ ಆಗಿತ್ತು. ಈ ಇದು ಬಿಜೆಪಿಗೂ ಅಡ್ವಾಂಟೇಜ್ ಆಗುತ್ತೆ ಪೋಲರೈಸೇಷನಿಂದ ಅಂತ ಹೇಳೋರು ಇದ್ದಾರೆ. ಆದರೆ ಪೋಲರೈಸೇಷನ್ ಹಿಂದೂ ಮುಸ್ಲಿಂ ಕಾನ್ಫ್ಲಿಕ್ಟ್ ಏನು ಇದೆಯೋ ಆ ಒಂದು ಇದು ಈ ಚುನಾವಣೆಯಲ್ಲಿ ಜನರ ಮೇಲೆ ಅಷ್ಟು ಪರಿಣಾಮ ಬೀಳ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಓಟ್ ಹಾಕ್ತಾ ಇರೋ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ಚುನಾವಣೆಯಲ್ಲಿ ಅದು ಅಂದರೆ ಬೆಲೆ ಏರಿಕೆ ಅಂತ ದಿನನಿತ್ಯದ ಸಮಸ್ಯೆಗಳು ಮುಖ್ಯ ಕಾಣಿಸ್ತಾ ಇದೆ. ಹಾಗಾಗಿ ಹಿಂದೂ ಮುಸ್ಲಿಂ ಕಾನ್ಫ್ಲಿಕ್ಟ್ ಅನ್ನೋದಕ್ಕೇನು ಟ್ರೈ ಮಾಡ್ತಿದ್ದಾರೆ ಅದನ್ನ ಕಡೆಗೆ ಜನ ಅಷ್ಟು ಗಮನ ಕೊಡದೇ ಇರೋದ್ರಿಂದ ಒಟ್ಟಾರೆಯಾಗಿ ಆ ಕ್ಷೇತ್ರದಲ್ಲಿ ಕನ್ನಯ್ಯಕುಮಾರ್ ಈಸ್ ಹ್ಯಾವಿಂಗ್ ಸಮ್ ಅಡ್ವಾಂಟೇಜ್. ಕೋಮು ಧ್ರುವೀಕರಣ ಅಷ್ಟು ಯಶಸ್ವಿ ಆಗ್ತಾ ಇಲ್ಲ ಅಂತ ಕಂಡು ಬರ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್, ನೀವು ಹರಿಯಾಣಕ್ಕೆ ಹೋಗಿದ್ರಿ, ಹರಿಯಾಣದ 10 ಕ್ಷೇತ್ರಗಳು, 10 ಕ್ಷೇತ್ರ ಬಿಜೆಪಿ ಪರವಾಗಿದ್ವು 2019ರಲ್ಲಿ. 24ರಲ್ಲಿ ಅದು, ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿನ ಬದಲಾವಣೆ ಮಾಡಿದ್ದಾರೆ, ಕಟ್ಟರ್ ಅನ್ನು ತೆಗೆದಿದ್ದಾರೆ, ಅದೇ ಕಾರಣಕ್ಕೆ ಅವ್ರ ಜನಪ್ರಿಯತೆ ಕುಸಿತಾ ಇದೆ, ಬಿಜೆಪಿಯಲ್ಲಿ ತನ್ನ ಬೇಸನ್ನು ಕಳೆದುಕೊಳ್ತಾರೆ ಅನ್ನೋ ಸ್ಪಷ್ಟ ಸೂಚನೆಗಾಗಿ ಬದಲಾವಣೆ ಆಗಿದೆ. ಅದು ಈ ಲೋಕಸಭಾ ಚುನಾವಣೆ ಕಂಡು ಬರ್ತಾ ಇತ್ತಾ? ಆ್ಯಕ್ಚುಲಿ ನಾವು ಹರಿಯಾಣ ಹೋಗೋಕ್ಕೂ ಮೊದಲು ಇಲ್ಲಿಂದ ಕೂತು ಕೆಲವ್ರನ್ನೆಲ್ಲ ಕೇಳಿದಾಗ, ಯೋಗೇಂದ್ರ ಯಾದವ್ ಇರ್ಬೋದು, ಈ ಥರ ಹಲವಾರು ಮಂದಿ ಕೇಳಿದಾಗ, ಅಲ್ಲಿ ಈ ಸರಿ ಬಿಜೆಪಿ 10 ಕತ್ತು ಗೆಲ್ಲೋ ಚಾನ್ಸೇ ಇಲ್ಲ, ಕಾಂಗ್ರೆಸ್ 5 ಸೀಟ್ ಅಲ್ಲಿ ಗೆಲ್ಲುತ್ತೆ, ಬಿಜೆಪಿ 5 ಸೀಟ್ ಗೆಲ್ಲುತ್ತೆ, ಅಂದರೆ 5 ಸೀಟನ್ನು ಬಿಜೆಪಿ ಕಳ್ಕೊಳ್ಳುತ್ತೆ ಅನ್ನೋ ರೀತಿ ಯೋಗೇಂದ್ರ ಯಾದವ್ರಂತಹ ಹಲವಾರು ಮಂದಿ ಅದನ್ನು ಹೇಳಿದರು. ಅದನ್ನು ಡೆಲ್ಲಿಲಿ ಓಡಾಡುವಾಗಲೇ ಹರಿಯಾಣದವರ ಹರಿಯಾಣದ ಕೆಲವರು, ಒಂದಿಬ್ಬರು ಟ್ಯಾಕ್ಸಿ ಡ್ರೈವರ್ಗಳನ್ನ ಕೇಳಿದಾಗ ಅವರು ಹರಿಯಾಣದವರಾಗಿದ್ದರು, ಮಾತಾಡಿಸ್ತಾ ಇದ್ದಾಗ ಅವರು ಹೇಳಿದ್ದು ಅವರು 5 ಗೆಲ್ಲುತ್ತೆ ಕಾಂಗ್ರೆಸ್ಸು, ಆದರೆ ಸ್ವಲ್ಪ ಕರೆಕ್ಟಾಗಿ ವರ್ಕ್ ಆದರೆ 10 ಗೆಲ್ಲುತ್ತೆ, 10 ಗೆದ್ಬಿಡೋದಕ್ಕೆ ಚಾನ್ಸ್ ಇದೆ ಅಂತ. ಬಟ್ ನಾವು ಹರಿಯಾಣದವ್ರನ್ನೇ ಅಲ್ಲೇ ಹೋಗಿ ಕೆಲವು ಸ್ಥಳಗಳಲ್ಲಿ ಮಾತಾಡಿಸಿದಾಗ ಅಲ್ಲಿ ಇರ್ತಕ್ಕಂಥ ವಾಸ್ತವ ಏನು ಹೇಳ್ತಾ ಇದ್ದಾರೆ ಅಂತಂದರೆ, 10-5 ಅಲ್ಲ 8 ಕನಿಷ್ಠ ಕಾಂಗ್ರೆಸ್ ಗ್ಯಾರಂಟಿಯಾಗಿ ಗೆಲ್ಲುತ್ತೆ ಅನ್ನೋ ಮನೋಭಾವವನ್ನು ಅಲ್ಲಿಯ ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ 2 ಸೀಟ್ಗಳಲ್ಲಿ ಫೈಟ್ ಇದೆ, ಅದು ಕೂಡ ಗೆಲ್ಲೋ ಚಾನ್ಸ್ ಇದೆ ಕಾಂಗ್ರೆಸ್ ಸ್ವಲ್ಪ ಇದೆ, ಆದರೆ ಕಟ್ಟರ್ ಸ್ಪರ್ಧಿಸಿರೋ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಫೈಟ್ ಇದೆ, ಇನ್ನೊಂದು ಕ್ಷೇತ್ರದಲ್ಲಿ ಫೈಟ್ ಇದೆ, 8 ಕನಿಷ್ಠ ಗೆಲ್ಲುತ್ತೆ ಕಾಂಗ್ರೆಸ್ ಅನ್ನೋ. ಅಂದರೆ ಈಗ ಜಿಂದಾಲ್ ಅವರನ್ನು ಕರೆದುಕೊಂಡ್ರು ಬಿಜೆಪಿ ಅಲ್ಲಿ ಸ್ಟ್ರೆಂತನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ಏನು, ಈ ಚುನಾವಣೆ ತಜ್ಞರು ಅಥವಾ ಸೆಫಾಲಜಿಸ್ಟ್ಗಳು ಹೇಳ್ತಿದ್ರು ತುಂಬ ಕನ್ಸರ್ವೇಟಿವ್ ಆಗಿ ನಾವು ಕಡಿಮೆ ನಂಬರ್ಗಳನ್ನು ತೆಗೆದುಕೊಳ್ಳೋಣ ಅಂತ, ಬಟ್ ರಿಯಾಲಿಟಿ ನೋಡ್ತಾ ಇದ್ರೆ ಬಿಜೆಪಿ ಇನ್ನೂ ಹೆಚ್ಚಿಗೆ ಡೆಂಟ್ ಆಗುವ ಸ್ಪಷ್ಟ ಸೂಚನೆ ನಿಮ್ಗೆ ಹರಿಯಾಣದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಇನ್ನೊಂದು ಕಡೆ ಎಲ್ಲಿ ಹೋದರೂ ಬಿಜೆಪಿ ನಾಯಕರನ್ನ ಒಳಗೆ ಬಿಟ್ಕೊಳ್ಳಾರ್ದ ಒಂದು ರಾಜ್ಯವಾಗಿ ಕಂಡು ಬರ್ತಾ ಇದ್ದಿದ್ದು, ರೈತ ಹೋರಾಟದಲ್ಲಿ ಪ್ರಮುಖ ಸ್ಥಾನ ವಹಿಸಿದ್ದು ಪಂಜಾಬ್. ಈಗ 7ನೇ ಫೇಸಲ್ಲಿ ಅದು ಚುನಾವಣೆ ನಡೀಬೇಕಾಗಿದೆ, ಅಲ್ಲಿ ಎಲ್ಲ ಕಳೆದ ಬಾರಿ ಬಿಜೆಪಿ 4 ಸ್ಥಾನ ಗೆದ್ಕೊಂಡಿತ್ತು, ಈ ಬಾರಿ ಏನಿದೆ ಅನ್ಸೋದು ಪರಿಸ್ಥಿತಿ? ಪಂಜಾಬಲ್ಲಿ ನಾವು ಅದನ್ನು ನಿರ್ದಿಷ್ಟವಾಗಿ ನಾವು ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರನ್ನು ಮಾತಾಡಿಸಿದ್ವಿ, ಮತ್ತು ನಾವು ಪಟಿಯಾಲ ಕ್ಷೇತ್ರದಲ್ಲಿ ಅಡ್ಡಾಡಿದ್ವಿ. ಅಲ್ಲಿ ಪಂಜಾಬ್ನ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ನ ಓಟ್ ಕೇಳೋಕ್ಕೆ ಕೂಡ ಮನೆ ಅವರ ಊರುಗಳಿಗೆ ಬಿಡ್ತಾ ಇಲ್ಲ. ಆ ರೀತಿ ನಿರ್ಧಾರ ಮಾಡಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಧಿಕೃತವಾಗಿಯೇ ನಾವು ಬಿಜೆಪಿ ಸೋಲಿಸ್ತೀವಿ ಎಲೆಕ್ಷನ್ನಲ್ಲಿ ಅಂತ ಅನೌನ್ಸ್ ಮಾಡಿ ಆ ರೀತಿ ಕೆಲಸ ಮಾಡ್ತಾ ಇದೆ. ನಾವು ಹೋಗಿದ್ದ ಪಟಿಯಾಲಕ್ಕೆ ಹೋಗಿದ್ದು ಹಿಂದಿನ ದಿನಲ್ಲಿಗೆ ಮೋದಿ ಬಂದಿದ್ದರು. ಮೋದಿ ಬರುವಾಗ ಏನಾಗಿದೆ ಅಂತಂದರೆ, ಮೋದಿಯ ಅವರು ರೈತರು ಹಲವಾರು ರಸ್ತೆಗಳಲ್ಲಿ ರಸ್ತೆ ತಡೆ ಮಾಡ್ತಾಯಿದ್ರು, ಹಾಗಾಗಿ ಮೋದಿಯ ರ್ಯಾಲಿಗಳಿಗೆ ಬಸ್ಗಳಲ್ಲಿ ಜನಗಳನ್ನ ಕರ್ಕೊಂಡ್ಬರಲಾಗ್ತಿದ್ದ ಹಲವಾರು ಕಡೆ ಬಸ್ಗಳು ಹೋಗೋಕ್ಕೆ ಸಾಧ್ಯ ಆಗ್ದೇ
ಬೇರೆ ಬೇರೆ ರೂಟ್ಗಳಲ್ಲಿ ಹೋಗಿ ಆಗಿ ಮತ್ತು ಇವೆಲ್ಲ ಒಟ್ಟು ಮತ್ತು ಬಿ ಜೆ ಪಿ ಕಡೆ ಇರೋ ಸಿಟ್ಟಿನ ಕಾರಣಕ್ಕೂ ಮೋದಿ ರ್ಯಾಲಿಗೆ ಸೇರಿದ್ದು ಕೇವಲ 4-5 ಸಾವಿರ ಜನ ಮಾತ್ರ ಅನ್ನೋ ಒಂದು ವಿಷಯವನ್ನು ಕೂಡ ಅಲ್ಲಿ ಅವರು ಹೇಳಿದರು. ಮತ್ತು ಹೀಗಾಗಿ ಪಂಜಾಬ್ನ ಒಟ್ಟು ಸ್ಥಿತಿ ಇಟ್ಕೊಂಡು ನೋಡಿದಾಗ ಪಂಜಾಬಲ್ಲಿ 13 ಕ್ಷೇತ್ರಗಳಿದೆ. 13 ಕ್ಷೇತ್ರಗಳಲ್ಲಿ ಈಗ ಅವ್ರು ಹೇಳ್ತಿರ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಸಲ್ಲಿ ಅಲಿಯನ್ಸಲ್ಲಿ ಇದನ್ನು ಅಲ್ಲಿ ಫೈಟ್ ಮಾಡ್ತೀವಿ ಪರಸ್ಪರ. ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು 7-8 ಸೀಟ್ ಗೆಲ್ಬೋದು, ಕಾಂಗ್ರೆಸ್ ಒಂದು 4-5 ಸೀಟ್ ಗೆಲ್ಬೋದು. ಆದರೆ ಬಿ ಜೆ ಪಿಗೂ ಅಲ್ಲಿ 1-2 ಸೀಟ್ ಗೆಲ್ಲಲಿಕ್ಕೆ ಅವಕಾಶ ಇದೆ. 2 ಕ್ಷೇತ್ರಗಳಲ್ಲಿ ಕ್ಲೋಸ್ ಫೈಟ್ ಇದೆ, ಬಿ ಜೆ ಪಿಗೆ ಅವಕಾಶ ಇರುತ್ತೆ ಅಂತ. 2 ಕ್ಷೇತ್ರಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಅದು ಚಂಡೀಗಢ, 1 ಅಥವಾ 2 ಗುರುದಾಸ್ಪುರ ಚಂಡೀಗಢ ಎಲ್ಲ ಒಂದು ಎರಡು ಕಡೆ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಒಟ್ಟಾರೆ ಸೀಟ್ಗಳಿಗೆ ಏನು ಡಿಫ್ರೆನ್ಸ್ ಮಾಡಲ್ಲ, ಯಾಕೆಂದರೆ ಹೋದ ಸಾರಿ ಚುನಾವಣೆಯಲ್ಲೂ ಬಿ ಜೆ ಪಿ 2 ಸೀಟ್ ಗೆದ್ದಿತ್ತು ಅಲ್ಲಿ. ಇನ್ನು ಇಂಪಾರ್ಟೆಂಟು, ಎಮ್ ಎಸ್ ಪಿಗೆ ಹೆಚ್ಚಿನ ಲಾಭ ಪಡ್ಕೊಳ್ಳೋ ರಾಜ್ಯಗಳಂದರೆ ಪಂಜಾಬ್, ಹರಿಯಾಣ, ಅದನ್ನು ಬಿಟ್ಟರೆ ವೆಸ್ಟ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಚುನಾವಣೆ ಈಗಾಗಲೇ 6 ಹಂತಗಳಲ್ಲೂ ಆಗಿದೆ, 7ನೇ ಹಂತದಲ್ಲೂ ಕೆಲವು ಭಾಗಗಳಲ್ಲಿ ಉತ್ತರ ಪ್ರದೇಶ ಚುನಾವಣೆ ನಡೀತಾ ಇದೆ. ಈ ಯಾವಾಗಲೂ ನೋಡ್ತಾ ಇದ್ರೆ ಪ್ರಧಾನಮಂತ್ರಿ ಕೊಡುವ ರಾಜ್ಯ ಅಂತನೋ ಒಂದು ಹಿರಿಮೆ ಅದಕ್ಕಿದೆ. 80 ಕ್ಷೇತ್ರಗಳು ಚುನಾವಣೆ ಆಗಬೇಕಾಗಿದೆ. ವೆಸ್ಟ್ ಉತ್ತರ ಪ್ರದೇಶ ಬಿಹೇವ್ ಮಾಡೋದಕ್ಕೂ ನಾರ್ಮಲ್ ಬೇರೆ ಉತ್ತರ ಪ್ರದೇಶ ಬಿಹೇವ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ನೋಡಿದಾಗ ಈ ಸಲ ಏನು ಅನಿಸ್ತಾ ಇತ್ತು? ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು 63 ಸೀಟ್ಗಳಂಗೆ ಅಲ್ಲಿ ನೋಡಿದ್ದು ಕೆಲವ್ರ ಹತ್ರ ಮಾತಾಡಿದ್ದಷ್ಟೇ ಅಲ್ಲದೆ ಸಂಯುಕ್ತ ಕಿಸಾನ್ ಮೋರ್ಚಾ ಲೀಡರ್ಸ್ ಹತ್ರ ನಾವು ಈ ವಿಷಯನೂ ಮಾತಾಡಿದ್ವಿ. ಅವರು ಆ್ಯಕ್ಚುಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಏನು ಕರೆ ಕೊಟ್ಟಿದ್ದಾರೆ ಬಿ ಜೆ ಪಿ ಸೋಲ್ಸಿ ಅಂತ ಹೇಳ್ಬಿಟ್ಟಂತ ರೈತರಿಗೆಲ್ಲ, ಅದು ಅವರು ಹೇಳ್ದಂಗೆ ಪಂಜಾಬಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ಹರಿಯಾಣದಲ್ಲಿದೆ, ರಾಜಸ್ಥಾನದಲ್ಲಿ ಅದು ವರ್ಕ್ ಆಗಿದೆ, ಆ್ಯಂಡ್ ವೆಸ್ಟರ್ನ್ ಉತ್ತರ ಪ್ರದೇಶ ನೀವು ಹೇಳ್ದಂಗೆ ಅಲ್ಲೂ ಕೂಡ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಒಟ್ಟು ಲೆಕ್ಕಾಚಾರದಲ್ಲಿ ರಾಜಸ್ಥಾನದಲ್ಲಿ ಕನಿಷ್ಠ ಬಿ ಜೆ ಪಿ 2 ಎಲೆಕ್ಷನ್ಗಳಲ್ಲಿ 2014-19 25-25 ಗೆದ್ದಿತ್ತು. ಈ ಸಾರಿ ಕನಿಷ್ಠ 10 ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ, ಬಿ ಜೆ ಪಿ ಕಳ್ಕೊಳ್ಳುತ್ತೆ 10 ಸೀಟ್ಗಳನ್ನ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಕೂಡ ಈ ಸಾರಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿರೋದು ಬೆಲೆ ಏರಿಕೆ ಮತ್ತೊಂದು ವಿಷಯಗಳು, ಮತ್ತು ರೈತರ ಈ ಒಂದು ಸ್ಟ್ಯಾಂಡ್ ತೊಗೊಂಡಿರೋದು ಕೂಡ ಬಿ ಜೆ ಪಿ ಇರೋದು ತುಂಬ ಸ್ಟ್ರಾಂಗ್ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು. ಅಲ್ಲಿ ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ಈ ರೈತರ ಹೋರಾಟ ಏನು ಮುಗಿಯಿತು ಡೆಲ್ಲಿನಲ್ಲಿ, ಮುಗಿದ 3-4 ತಿಂಗಳಿಗೆ ಉತ್ತರ ಪ್ರದೇಶ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ನಲ್ಲಿ ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲೂ ಸ್ವಲ್ಪ ಬಿ ಜೆ ಪಿ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸೀಟ್ ತೊಗೊಂಡ್ರು. ಮತ್ತು ಲಕ್ಕಿಂಪುರ ಕೇರಿ ಎಲ್ಲಿ ರೈತರು 4 ಜನ ಸತ್ತಿದ್ದರು, ಅಲ್ಲಿ ಆ ಕ್ಷೇತ್ರದಲ್ಲಿ ಕೂಡ ಬಿ ಜೆ ಪಿ ಗೆಲ್ತು ಅಂತ ಆಗಿದ್ದಾಗ ಈಗೇನು ಹೀಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ ರೈತರ ಕರೆ ಕೊಟ್ಟ ಅಂತ ಕೇಳಿದಾಗ ಅವರು ಕೆಲವು ಅಂಕಿಅಂಶಗಳನ್ನ ಮುಂದೆ ಇಟ್ಟರು. ಹೌದು, ಅಲ್ಲಿ ಉತ್ತರ ಪ್ರದೇಶ ಚುನಾವಣೆ ಏನಾಯಿತು, ವಿಧಾನಸಭಾ ಚುನಾವಣೆ ಆ ಟೈಮ್ದು ನೀವು ಹಳೆ ಅಂಕಿಅಂಶ ಇಟ್ಕೊಂಡು ನೋಡಿದ್ರೆ ಅಲ್ಲಿ ಒಟ್ಟಾರೆಯಾಗಿ ಬಿ ಜೆ ಪಿ ಗೆದ್ದಿದ್ರು ಕೂಡ ಅವ್ರಿಗೆ ವೋಟ್ ಶೇರ್ ಕಡಿಮೆ ಆಗಿದೆ ಮೊದಲಿಗಿಂತ. ಒಂದು, ಎರಡನೇದು ಆ ಟೈಮ್ನಲ್ಲಿ ಅದನ್ನು ಬಳಸ್ಕೋಬೇಕಾದ್ರೆ ವಿರೋಧ ಪಕ್ಷಗಳು ಕೂಡ ಅದಕ್ಕೆ ಪೂರ್ವ ಕೆಲಸ ಮಾಡಬೇಕಾಗ್ತದೆ, ಆ ಕೆಲಸ ಆ ಟೈಮ್ ಮಾಡಿಲ್ಲ ಅವರು. ಈ ಸರಿ ಆ ಕೆಲಸನೂ ಕೂಡ ಆಗಿದೆ, ಒಗ್ಗಟ್ಟಿನಿಂದಲೂ ಆಗಿರೋದ್ರಿಂದ ಈ ಸರಿ ಅದು ಸೀಟುಗಳ ಪರಿವರ್ತನೆಯಲ್ಲೂ ಕೂಡ ಸ್ಪಷ್ಟವಾಗಿ ಕಂಡು ಬರುತ್ತೆ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಒಂದು ಕಡೆ ಬಹುಜನ ಸಮಾಜ ಪಕ್ಷ ತನ್ನ ನೆಲೆಯನ್ನು ಕಳೆದುಕೊಳ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಎರಡು ಅಲಯನ್ಸ್ ಆಗಿ ತುಂಬ ನೋಡ್ತಾ ಇದ್ರೆ ಜನಸ್ತೋಮ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಎನ್ ಡಿ ಎಕ್ಕಿಂತನೂ ಇಂಡಿಯಾ ಬ್ಲಾಕ್ ಕಡೆ ಹೆಚ್ಚಿಗೆ ಒಲವು ಜನರನ್ನು ನೋಡಿದಾಗ ಕಂಡು ಬರ್ತಾ ಇದೆ. ನೀವಲ್ಲಿ ಪ್ರತ್ಯಕ್ಷವಾಗಿ ನೀವು ಅಡ್ಡಾಡಿದಾಗ ಏನು ಹೇಗೆ ಅನಿಸ್ತಾ ಇತ್ತು? ಈ ಎಸ್ಪೆಷಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಕಾಂಬಿನೇಷನ್ ಬಗ್ಗೆ ಏನು ಹೇಳ್ತಾ ಇದ್ರು? ಅದು ಜನರಿಗೆ ಒಂದು ಮಟ್ಟದ ಅದು ಏನಾಗಿದೆ ಅಂತಂದರೆ ಅಂದರೆ ಮೋದಿಯವರ ಬಗ್ಗೆ ತೀರಾ ಸಿಟ್ಟು ತೀರಾ ಬೇಸರ ಅಂತ ಆಗಿಲ್ಲದೆ ಹೋದರೂ ಕೂಡ ಒಂದು ತೆರನಾದ ನಿರುತ್ಸಾಹ ಮೋದಿ ಕಡೆಗೆ 10 ವರ್ಷದಿಂದ ಅದನ್ನೇ ನೋಡಿ ನೋಡಿ ಅನ್ನಿಸೋತ್ರ ಒಂದು ಥರದ ನಿರುತ್ಸಾಹ ಆ್ಯಂಟಿ ಇನ್ಕಂಬೆನ್ಸಿ ಶುರು ಆಗಿದೆ. ಸೊ ಅದು ಕಂಪ್ಲೀಟ್ ಆ್ಯಂಟಿ ಇನ್ಕಂಬೆನ್ಸಿ ಕನ್ವರ್ಟ್ ಆಗಿಲ್ಲ, ಒಂದು ಮಟ್ಟದ ನಿರುತ್ಸಾಹ. ಅಟ್ ದ ಸೇಮ್ ಟೈಮು ರಾಹುಲ್ ಗಾಂಧಿಯವರು ಅವ್ರ ಮ್ಯಾನಿಫೆಸ್ಟೋ ಇರ್ಬೋದು ಮತ್ತೊಂದಿರ್ಬೋದು ಅವ್ರು ಆಡ್ತಾ ಇರೋ ಮಾತುಗಳು ಸ್ವಲ್ಪ ಜನ ಗಮನಿಸ್ತಾ ಇರೋದು ಕಾಣಿಸ್ತಾ ಇದೆ. ಅಂದರೆ ಉತ್ಸಾಹದಿಂದ ಗಮನಿಸ್ತಾ ಇರೋದು, ಅವ್ರು ರ್ಯಾಲಿಗಳಲ್ಲಿ ಭಾಗವಹಿಸಿದ್ದ ಇದು ಭಾಗವಹಿಸಿದ್ದ ಜನಗಳು ಎಲ್ಲ ಕೇಳಿದಾಗ ಅದೊಂದು ಉತ್ಸಾಹ ಕಾಣಿಸ್ತಾ ಇದೆ. ಅದು ಕೂಡ ಬಿ ಜೆ ಪಿಗೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ಏಟ್ ಕೊಡುತ್ತೆ ಅನಿಸುತ್ತೆ. ಯಾಕಂತಂದರೆ ಹೋದ 2019 ಎಲೆಕ್ಷನ್ನಲ್ಲಿ ಪುಲ್ವಾಮಾ ಅಂತ ಕೇಸ್ ಆಗಿದ್ದಾಗಲೂ ನೋಡಿ, 2014 ಎಲೆಕ್ಷನ್ನಲ್ಲಿ 73 ಸೀಟ್ ಗೆದ್ದಿತ್ತು ಬಿ ಜೆ ಪಿ. ಆದರೆ 2019 ರಲ್ಲಿ ಪುಲ್ವಾಮಾ ಅಂತ ಇದಾಗಿದ್ದರೂ ಕೂಡ 62 ಸೀಟ್ ಮಾತ್ರ ಗೆದ್ದಿತ್ತು. ಆ 62ರಲ್ಲೂ ಕೂಡ 10-12 ಸೀಟ್ಗಳು ಅಂತರ ಕೇವಲ 30,000 ದೊಳಗಡೆ. ಸೊ ಅಂದರೆ ಉತ್ತರ ಪ್ರದೇಶದಲ್ಲಿ ಜನಸಾಮಾನ್ಯರಿಗಿರತಕ್ಕಂಥ ಬೆಲೆ ಏರಿಕೆ, ನಿರುದ್ಯೋಗ, ಈ ಥರ ತೊಂದರೆಗಳು ಅದು ವೋಟಿಂಗಲ್ಲಿ ಕಾಣಿಸಿದೆ. ಪುಲ್ವಾಮಾ ಇದ್ದಾಗಲೂ ಕೂಡ ಅಷ್ಟೇ ಸೀಟ್ ಕೊಟ್ಟಿರೋದು ಅವರು. ಈಗ ಇದು ಅತ್ಯಂತ ಸ್ಪಷ್ಟ ಎಲ್ಲ ಕಾರಣಗಳು, ಮತ್ತು ಈಗ ಹೆಚ್ಚಿನ ನಿರುತ್ಸಾಹ ಮೋದಿ ಕಡೆಗೆ,
ಮತ್ತು ಈ ಕಡೆಗಿನ ಒಂದು ಮಟ್ಟದ ಉತ್ಸಾಹ ಅನ್ಸುತ್ತೆ ನಂಬರ್ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಿರ್ತಕ್ಕಂಥದ್ದು ಎಲ್ಲ ನೋಡಿದ್ರೆ BJP ಈ ಸಾರಿ 50 ಸೀಟಿಂದ ರೀಚ್ ಆಗೋದು ಕಷ್ಟ ಕಷ್ಟ ಅನ್ಸುತ್ತೆ ಅಂದ್ರೆ ತುಂಬಾ ದೊಡ್ಡ ನಂಬರ್ ಹನ್ನೆರಡರಿಂದ 15 ಸೀಟಿನ ಹೋದ ಸರಿ ಗೆದ್ದಿದ್ದು ಎಷ್ಟು ಗೆದ್ದಿದ್ದು ಅದ್ರಲ್ಲಿ 12-15 ಸೀಟ್ಗಳಷ್ಟು ಕಳ್ಕೊಂಡೇ ಕಳ್ಕೊಳ್ತಾರೆ BJP ಅನ್ನೋ ಸ್ಪಷ್ಟ ಲಕ್ಷಣಗಳು ಉತ್ತರ ಪ್ರದೇಶದಲ್ಲಿ ಕಾಣಿಸ್ತದೆ. ತುಂಬಾ ದೊಡ್ಡ ನಂಬರ್ ಕಳ್ಕೊಳ್ತಾ ಇದಾರೆ. ಈಗ ನೋಡಿದ್ರೆ 4-5 ರಾಜ್ಯಗಳು ನಿಂತ್ಕೊಂಡೆ ನೋಡಿದ್ರೆ, ನೀವು ಡೆಲ್ಲಿ 4 ಸೀಟು 3 ಸೀಟ್ ಅಂತಾನೆ ಅನ್ಕೊಂಡ್ರು, 3 ಸೀಟು, ಹರಿಯಾಣದಲ್ಲಿ ಒಂದು 7 ಸೀಟ್ ಅಂತಾನೆ ಅನ್ಕೊಂಡ್ರು, 10 ಸೀಟು, ರಾಜಸ್ಥಾನ ಒಂದು 8 ಸೀಟು, 16 ಸೀಟು, ಇನ್ನ BJPಲಿ ಪಂಜಾಬಲ್ಲಿ ಏನು ಬದಲಾವಣೆ ಆಗಲ್ಲ, ಇನ್ನ ಉತ್ತರ ಪ್ರದೇಶ 12-15 ಸೀಟ್ ಅಂತ ಆಲ್ಮೋಸ್ಟ್ 30 ಸೀಟ್ ಇಷ್ಟರಲ್ಲೇ BJP. ಅಂದ್ರೆ ಒಂದು ಕಡೆ ಈಗ ಸೆಫಾಲಜಿಸ್ಟ್ಗಳು ಅಥವಾ ಇಲೆಕ್ಷನ್ ಸ್ಪೆಷಲಿಸ್ಟ್ ಸ್ಟ್ರಾಟಜಿಸ್ಟ್ಗಳು ಬಂದು ಏನು ಹೇಳ್ತಾ ಇದ್ದಾರೆ, BJP ಈ ಬಾರಿನೂ ಮೆಜಾರಿಟಿ ತೆಗೆದುಕೊಳ್ಳುತ್ತೆ, ಅದ್ರ 300 ದಾಟತ್ತೆ ಅಂತ. ನೀವು ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಈ ನಂಬರ್ಗಳಿಗೆ ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಉದಾಹರಣೆಗೆ ಇತ್ತೀಚೆಗೆ ಪ್ರಶಾಂತ್ ಕಿಶೋರ್ ಅವರು 300+ ಬಂದ್ಬಿಡುತ್ತೆ BJP ಅಂತ ಹೇಳ್ತಿದ್ದಾರೆ. ಗ್ರೌಂಡ್ ರಿಯಾಲಿಟಿ ಅಂದ್ರೆ ಯಾವ ಕಾರಣಕ್ಕೂ ಅದು ಲಕ್ಷಣಗಳಂತೂ ಕಾಣಿಸ್ತದೆ. ಯಾಕೆಂದ್ರೆ ಆ ಥರ ಇದ್ದಾಗ ಕಾಣಿಸುತ್ತೆ, ಅಂದರೆ ಒಂದು ವೇವ್ ಕಾಣಿಸುತ್ತೆ ಮೋದಿ ಕಡೆಗೆ, ಮೋದಿ ಅಂತ 300+ ಬರಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ಹಂಗೆ ಇತ್ತಲ್ಲ. ಸೊ ಅದು ಕಾಣಿಸ್ತಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಸೊ ಹಾಗಾಗಿ 300+ ಅಂತೂ ಯಾವ ಕಾರಣಕ್ಕೂ ಅದು ಸಾಧ್ಯತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಾವು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬೋದು. ಅದನ್ನ 300+ ಅಂತೂ ಸಾಧ್ಯ ಇಲ್ಲ ಅಂದ್ರೆ ಕಳ್ಕೊಳ್ಳೋ ಸಾಧ್ಯತೆ ಕನಿಷ್ಠ ಅವ್ರು ಬೇಕಾದ ಸಿಂಪಲ್ ಮೆಜಾರಿಟಿ ಬರ್ತಾರೇನೋ, ಆದ್ರೆ ಕಳ್ಕೊಳ್ಳೋದಂತೂ ಕಳ್ಕೊಂಡೇ ಕಳ್ಕೊಳ್ತಾರೆ. ಮತ್ತೆ ಇನ್ನೊಂದೇನಿದೆ ಅಂತ ಅದನ್ನ ಗಮನಿಸಬೇಕಾಗಿರೋ ಅಂಶ, ಅದನ್ನ ಶೇಖರ್ ಗುಪ್ತಾ ಅವರು ಹೇಳಿದ್ರೆ ಮತ್ತೆ ನಾವು ಲೆಕ್ಕ ಹಾಕಿದಾಗ ಈಗ ಸುಮ್ಮನೆ ಕಾಂಗ್ರೆಸ್ ಹೋದ ಸರಿಗಿಂತಲೂ ಒಂದು 40 ಸೀಟ್ ಎಕ್ಸ್ಟ್ರಾ ಸುಮ್ಮನೆ ಒಂದು ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ 100 ಸೀಟ್ ಗೆಲ್ಲತ್ತೆ ಅಂತ ಅನ್ಕೊಳ್ಳೋಣ. 100 ಸೀಟ್ ಗೆದ್ರು ಅಧಿಕಾರ ಮಾಡೋಕ್ಕಾಗದೆ ಇರ್ಬೋದು, ಆದರೆ ಹಂಗನ್ಸುತ್ತೆ ಅಧಿಕಾರ ಮಾಡೋಕ್ಕಾಗದೆ ಇರಬಹುದು ಒಂದು ಇಂಡಿಯಾ ಬ್ಲಾಕ್ ಅಂತ. ಆದರೆ ಕಾಂಗ್ರೆಸ್ಸು 100 ಸೀಟ್ ರೀಚ್ ಆಗುತ್ತೆ ಅಂದರೆ 48 ಅಧಿಕವಾಗಿ ಗೆದ್ದಿರ್ತದೆ. ಆದರೆ 48ರಲ್ಲಿ ಕನಿಷ್ಠ 40 ಸೀಟ್ನ BJPಯಿಂದನೇ ಕಿತ್ಕೊಂಡಿರುತ್ತೆ. ಯಾಕೆಂದರೆ ಮೆಜಾರಿಟಿ ಕ್ಷೇತ್ರಗಳು ಕಾಂಗ್ರೆಸ್ ನಿಂತಿರೋ ಕಡೆ ಎಲ್ಲ BJP. ಸೊ ಅಲ್ಲಿ ಕಾಂಗ್ರೆಸ್ಸಿಂದನೇ 40 ಸೀಟ್ ಕಳ್ಕೊಳತ್ತೆ ಅಂದರೆ ಬೇರೆ ಎಲ್ಲ ಸೀಟ್ ಕಳ್ಕೊಂಡಾಗ ಏನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂತಂದರೆ BJP ಡಿಫಿಕಲ್ಟ್ ಫಾರ್ BJP ಟು ಗೆಟ್ ಸಿಂಪಲ್ ಮೆಜಾರಿಟಿ. ಯಾರು ಕೆಲವು ಸೆಫಾಲಜಿಸ್ಟ್ಗಳು ಅದರಲ್ಲೂ ಪ್ರಶಾಂತ್ ಕಿಶೋರ್ ಅಂತ 300+ ಅಂತ ಹೇಳ್ತಿದ್ರಲ್ಲ, ಅದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕೆ ಯಾವ ರೀತಿ ಅಂದರೆ ಅವರು ಅದಕ್ಕೇನು ಸಬ್ಸ್ಟ್ಯಾನ್ಷಿಯೇಟ್ ಮಾಡುವಂಥ ಎವಿಡೆನ್ಸ್ಗಳು ಕೊಡ್ತಿಲ್ಲ ಅವರು, ಅದಕ್ಕೆ ಲಾಜಿಕಲ್ ಸಮರ್ಥನೆ ಕೊಡಬೇಕಲ್ಲ, ಯಾವ ಲಾಜಿಕ್ ಮೇಲೆ ಅವ್ರಿಗೆ ಅನ್ನಿಸ್ತಿದೆ ಅನ್ನೋದನ್ನು ಅದನ್ನು ಅವ್ರು ಕೊಡ್ತಾ ಇಲ್ಲ ಆ್ಯಕ್ಚುಲಿ, ಹೇಳ್ತಿದ್ದಾರೆ ಅಷ್ಟೇ. ಧನ್ಯವಾದಗಳು ಬಸವರಾಜರು, ನಿಮ್ಮ ಪ್ರತ್ಯಕ್ಷ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಕೊನೆ ಹಂತದ ಮತದಾನಕ್ಕೆ ಬಾಕಿ ಇದೆ. ಈಗಾಗಲೇ ಸೆಫಾಲಜಿಸ್ಟ್ಗಳು, ಎಲೆಕ್ಷನ್ ಸ್ಟ್ರಾಟಜಿಸ್ಟ್ಗಳು ತಮ್ಮ ತಮ್ಮ ನಂಬರ್ ಇಟ್ಕೊಂಡು ಭವಿಷ್ಯ ಹೇಳುವವರು ಸಹಿತ ಈಗ ಮುಂದೆ ಬಂದು ಕೂತಿದ್ದಾರೆ TV ಎದುರುಗಳ ಪೇಪರಲ್ಲಿ ಎಲ್ಲ ಕಡೆ. ಆದರೆ ಮತದಾರ ಪ್ರಭು ಯಾರಿಗೆ ಓಟ್ ಹಾಕ್ತಾನೆ, ಯಾರನ್ನು ಗೆಲ್ಲಿಸ್ತಾನೆ, ಯಾರನ್ನ ಅಧಿಕಾರ ಗದ್ದುಗೆ ಮೇಲೆ ಕೂಡಿಸ್ತಾನೆ ಅನ್ನೋದು ಸರ್ಪ್ರೈಸ್ June 4ಕ್ಕೆ ಗೊತ್ತಾಗುತ್ತೆ. ಆದರೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ನೋಡಿದಾಗ ರಾಜಸ್ಥಾನದಲ್ಲಿರಲಿ, ಗುಜರಾತ್, ದೆಹಲಿ, ಪಂಜಾಬ್ ಮತ್ತು ಹರಿಯಾಣದಲ್ಲಿ BJP ತನ್ನ ಕಳೆದ ಸಲ ಗೆದ್ದ ಸ್ಥಾನಕ್ಕಿಂತ ಕಡಿಮೆ ಸ್ಥಾನಗಳನ್ನು ಗೆಲ್ತಾ ಇದೆ. ಅದು ಉತ್ತರ ಪ್ರದೇಶಕ್ಕೂ ಅದೇ ಅಪ್ಲೈ ಆಗ್ತಾ ಇದೆ. ಇಷ್ಟು ಕಡೆ ಅದು ಕಳೆದುಕೊಳ್ತಾ ಇದ್ದರೆ ಗೆಲ್ಲುವ ಸ್ಥಾನಗಳು ಯಾವುವು, ಎಲ್ಲಿ ಗೇನ್ ಮಾಡ್ಕೊಳತ್ತೆ, ಅದೇನಾದರೂ ಒಡಿಶಾದಲ್ಲಿ, ಆಂಧ್ರದಲ್ಲಿ ಹೆಚ್ಚಿಗೆ ಗೇನ್ ಮಾಡ್ಕೊಳತ್ತಾ ಅಥವಾ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಿಗೆ ಇಟ್ಕೊಂಡು ಮಾಡ್ಕೊಳತ್ತಾ ಅಂತ ಯಾವ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆ ರೀತಿಯಾದ ಒಂದು ನರೇಟಿವ್ ಬಿಲ್ಡ್ ಮಾಡಲಿಕ್ಕೆ ಇವರೆಲ್ಲ ಪ್ರಯತ್ನ ಪಡ್ತಾ ಇರೋದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಅನ್ಸುತ್ತೆ. ಪ್ರಸ್ತುತ ವಿದ್ಯಮಾನಗಳಿಗೆ ನೋಡ್ತಾ ಇರಿ edina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.